ಈಗ ಕಾಂಗ್ರೆಸ್ ನಿಂದ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಈ ಗ್ಯಾರಂಟಿ ಜಾತ್ರೆ ಏನಿದು ಗ್ಯಾರಂಟಿ ಜಾತ್ರೆ ನೋಡ್ತಾ ಹೋಗೋಣ ವಿಧಾನಸೌಧ ಮುಂಭಾಗದಿಂದಲೇ ಉಚಿತ ಬಸ್ಗೆ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ವಿಧಾನಸೌಧ ಮುಂಭಾಗದಿಂದ ಅಂದ್ರೆ ಬಿ ಎಂ ಟಿ ಸಿ ಇದ್ರಿಂದನೇ ಕೊಡ್ಬೋದು ಅಂತ ಕಾಣುತ್ತೆ ಕಾಂಗ್ರೆಸ್ನಿಂದ ನುಡಿದಂತೆ ನಾವು ನಡೆದಿದ್ದೀವಿ ಅನ್ನೋ ಅಭಿಯಾನಕ್ಕೆ ದೊಡ್ಡ ಮಟ್ಟದಲ್ಲೇ ಪ್ಲಾನ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಎಲ್ರಿಗೂ ರೀಚ್ ಆಗಬೇಕು ನಾವು ನುಡಿದಂತೆ ನಡೆದಂತಹ ಸರ್ಕಾರ ನಮ್ದು ಬಂದು ಒಂದು ತಿಂಗಳಲ್ಲೇ ನಾವು ಹೇಳಿದ್ವಿ ಎಲ್ಲವನ್ನು ಕೂಡ ಘೋಷಣೆ ಮಾಡಿದಂತೆ ನಾವು ಪೂರೈಸಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಕಾಂಗ್ರೆಸ್ನಿಂದ ಗ್ಯಾರಂಟಿ ಜಾರಿಯ ಯಶಸ್ಸಿನ ಜಾತ್ರೆ ನಡೆಸೋಕೆ ಪ್ಲಾನ್ ಇವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಕೂಡ ದೊಡ್ಡ ದೊಡ್ಡ ವೇದಿಕೆಗಳಲ್ಲೇ ಈಗ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಜನರಿಗೆ ತಲುಪಿಸಿದ್ದೀವಿ ಅನ್ನೋದಕ್ಕೂ ಕೂಡ ಇದೇ ರೀತಿಯ ದೊಡ್ಡ ಪ್ಲಾನ್ ಮಾಡ್ಕೊಂಡಂಗೆ ಕಾಣಿಸ್ತದೆ ಎಕ್ಸಾಂಪಲ್ ಉಚಿತ ಬಸ್ ಪ್ರಯಾಣ ಹೆಣ್ಮಕ್ಳಿಗೆ ಅದು ವಿಧಾನಸೌಧದಿಂದಲೇ ನಡೆಸುವಂತಹ ಚಾಲನೆ ಕೊಡುವಂತಹ ಸಾಧ್ಯತೆ ಇದೆ ಅಂದ್ರೆ ಬಿಎಂಟಿಸಿ ಬಸ್ ನಲ್ಲಿ ಚಾಲನೆ ಕೊಡುದರ ಮುಖಾಂತರ ಹೆಣ್ಮಕ್ಳಿಗೆ ನೋಡಿ ಇವತ್ತಿನಿಂದ ಫ್ರೀ ಸಾಮಾನ್ಯ ಬಸ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಸೀಟ್ ಗಳನ್ನ ಮೀಸಲಿಟ್ಟಿರ್ತೀವಿ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ ಸುಖೇಶ್ ಇವರು ಬಿಫೋರ್ ಎಲೆಕ್ಷನ್ ಗ್ಯಾರಂಟಿಗಳನ್ನ ಕೊಡ್ಬೇಕಾದ್ರೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನ ಒಂದೊಂದು ಗ್ಯಾರಂಟಿಗಳನ್ನ ದೊಡ್ಡ ಮಟ್ಟದಲ್ಲೇ ರೀಚ್ ಆಗೋ ರೀತಿ ಮಾಡಿದ್ರು ಸೊ ಈಗ ಗ್ಯಾರಂಟಿ ಪೂರೈಸ್ತಾ ಇದೀವಿ ಅನ್ನೋದಕ್ಕೂ ಅದೇ ಮಾರ್ಗವನ್ನ ಅನುಸರಿಸುವಂತೆ ಕಾಣಿಸ್ತಾ ಇದೆ ಅಲ್ವಾ ಖಂಡಿತ ಹೌದು ಯಾಕಂದ್ರೆ ಏನೆಲ್ಲ ಭರವಸೆಗಳನ್ನ ಕೊಟ್ಟಿತ್ತು ಕಾಂಗ್ರೆಸ್ ಆ ಭರವಸೆಗಳ ಗ್ಯಾರಂಟಿಗಳು ಪ್ರಮುಖವಾಗಿತ್ತು ಇದು ಅಂದ್ರೆ ಮ್ಯಾನಿಫೆಸ್ಟೋದಲ್ಲಿ ಐದು ಭರವಸೆಗಳ ಪ್ರಮುಖವಾಗಿ ಆಕರ್ಷಣೆ ಕೂಡ ಆಗಿತ್ತು ಅವರಿಗೆ ಆ ಐದು ಭರವಸೆಗಳ ಜಾರಿಗೆ ಆದೇಶ ಆಗಿರೋದ್ರಿಂದ ಅದನ್ನ ಜಾರಿ ಮಾಡುವಂತ ದಿನಾಂಕಗಳು ಕೂಡ ನಿಗದಿ ಆಗಿರೋದ್ರಿಂದ ಆಯಾ ಜಾರಿಗಳನ್ನ ಸ್ಮರಣೀಯವಾಗಿಸಬೇಕು ಅನ್ನುವಂಥದ್ದು ಮತ್ತು ಒಂದು ರೀತಿಯ ಇಡೀ ರಾಜ್ಯದಲ್ಲಿ ಒಂದು ನಮ್ಮ ಭರವಸೆಯ ಜಾತ್ರೆಯನ್ನು ನಡೆಸಬೇಕು ಅನ್ನುವಂತ ನಿರ್ಧಾರಕ್ಕೆ ನಾವು ಕೊಟ್ಟ ಮಾತ್ರ ಉಳಿಸ್ಕೊಂಡಿದ್ದೀವಿ ಅಥವಾ ನುಡಿದಂತೆ ನಡೆದಿದ್ದೀವಿ ಅನ್ನೋದನ್ನ ಜನರಿಗೆ ತಲುಪಿಸಬೇಕು ಅನ್ನುವಂಥದ್ದು ಹಾಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅನ್ನುವಂಥದ್ದು ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಒಂದು ರೀತಿ ಅಭಿಯಾನಗಳನ್ನ ಇರ್ಬೋದು ಅಥವಾ ಬಸ್ಸಿನ ಚಾಲನೆ ಈಗ ಜೂನ್ ಹನ್ನ ತರಗ ಕೊಡ್ಬೇಕಂದ್ರೆ ಅದನ್ನ ವಿಧಾನಸೌಧ ಮುಂಭಾಗದಲ್ಲಿ ಮಾಡುವ ಮೂಲಕವಾಗಿ ನೋಡಿ ಅಧಿಕೃತವಾಗಿ ನೋಡಿ ಆಡಳಿತ ಸೌಧ ಮುಂಭಾಗದಿಂದಲೇ ಇದನ್ನ ಚಾಲನೆ ಕೊಟ್ಟಿದ್ದೀವಿ ಅಂತ ಬಿಂಬಿಸುವಂಥದ್ದು ಹೀಗೆ ಇಡೀ ತಮ್ಮ ಯೋಜನೆಯ ಏನು ಜಾರಿಗೆ ಮುಂದಾಗಿದೆ ಅದು ಜನರಿಗೆ ರೀಚ್ ಆಗ್ಬೇಕು ಅಥವಾ ಕಾಂಗ್ರೆಸ್ ಮಾತನ್ನ ಉಳಿಸಿಕೊಂಡಿದೆ ಅನ್ನುವಂಥದ್ದು ಕೂಡ ಜನರಿಗೆ ಕನ್ವಿನ್ಸ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ನಡೆಸಲಿಕ್ಕೆ ಕಾಂಗ್ರೆಸ್ ಸಿದ್ಧತೆಗಳನ್ನ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ವಿದ್ಯಾ ಓಕೆ ಸುಖೇಶ್ ತಮ್ಮ ಡೀಟೇಲ್ಸ್ಗೆ ಅದೇ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಗ್ಯಾರಂಟಿ ಜಾತ್ರೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಉಚಿತ ಬಸ್ ಪ್ರಯಾಣ ಒಂದೇ ಅಲ್ಲ ಇನ್ನು ಹಲವು ವಿಚಾರಗಳು ಹತ್ತು ಕೆ ಜಿ ಅಕ್ಕಿ ಗೃಹ ಜ್ಯೋತಿ ಇವೆಲ್ಲವಕ್ಕೂ ಒಂದೊಂದು ಬೇರೆ ಬೇರೆ ಭಿನ್ನ ಪ್ಲಾನ್ಗಳನ್ನ ಮಾಡ್ತಾರೆ ಅಂತ ಕಾಣುತ್ತೆ ಎಕ್ಸಾಂಪಲ್ ಈಗ ಉಚಿತ ಬಸ್ ಪ್ರಯಾಣ ಅಂದ್ರೆ ವಿಧಾನಸೌಧದ ಮುಂಭಾಗದಿಂದಲೇ ಈ ಬಸ್ಗೆ ಒಂದು ಗ್ರೀನ್ ಸಿಗ್ನಲ್ ಕೊಡೋದ್ರ ಮುಖಾಂತರ ನಾವು ನೋಡಿ ನಾವು ನುಡಿದಂತೆ ನಡೆದಿದ್ದೀವಿ ಉಚಿತ ಬಸ್ ಪ್ರಯಾಣ ಹೆಣ್ಮಕ್ಳಿಗೆ ಅಂತ ಹೇಳಿದ್ವಿ ಹಾಗಾಗಿ ಅದಕ್ಕೆ ಒಂದು ಚಾಲನೆ ಕೊಡ್ತಾ ಇದೀವಿ ಅಂತ ದೊಡ್ಡ ಮಟ್ಟದಲ್ಲೇ ಜನರ ಗಮನವನ್ನ ಮತ್ತೊಂದು ಸಲ ಸೆರೆ ಅಥವಾ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ನಾವು ಹೇಳಿದ್ವಿ ಅದರಂತೆ ನಡ್ಕೊಂಡಿದೀವಿ ಅಂತ ಜೂನ್ ಹನ್ನೊಂದರಿಂದ ಮಹಿಳೆಯರ ಉಚಿತ ಬಸ್ ಸೇವೆ ಆರಂಭ ಆಗುತ್ತೆ ಹಾಗಾಗಿ ಈ ರೀತಿಯ ಪ್ಲಾನ್ ಗಳು ನಡೆಸುವಂತಹ ಸಾಧ್ಯತೆ ಇದೆ ಗೃಹ ಜ್ಯೋತಿ ಯಾವ ರೀತಿಯಾಗಿ ಮಾಡ್ತಾರೆ ಗೊತ್ತಿಲ್ಲ ಇವರು ಒಂದೊಂದು ಕಾರ್ಯಕ್ರಮವನ್ನ ಅಥವಾ ಪ್ರಣಾಳಿಕೆಯಲ್ಲಿ ಹೇಳೋಕು ಮುಂಚೆ ಈ ಐದು ಗ್ಯಾರಂಟಿಗಳನ್ನ ಒಂದ್ಸಲ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ಒಂದ್ಸಲ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಜನರ ಗಮನವನ್ನ ಸೆಳೆಯೋದಕ್ಕೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಈಗ ಘೋಷಣೆಯ ನಂತರ ಅದನ್ನ ಪೂರೈಸೋದಕ್ಕೂ ಕೂಡ ಅದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡುವ ಸಾಧ್ಯತೆಯೇ ದಟ್ಟುವ ಕಾಣಿಸ್ತಾ ಇದೆ